ನಮಸ್ಕಾರ ವೀಕ್ಷಕರಿ ಸುದ್ದಿ ವಾಹಿನಿಗೆ ಸ್ವಾಗತ ನಾನು ಎಂ ಮಹದೇವಸ್ವಾಮಿ ಮೈಸೂರಿನಲ್ಲಿ ಆಯೋಜಿಸಲಾಗಿರುವ ಆಹಾರ ಮೇಳ ಮಹಿಳೆಯರಿಂದ ತಯಾರಿಸಲ್ಪಟ್ಟಂತ ಆಹಾರ ಮೇಳವನ್ನು ಪ್ರದರ್ಶನ ಮತ್ತು ಮಾರಾಟದ ಮೂಲಕ ಸ್ವಾವಲಂಬಿ ಜೀವನ ಮಾಡಲು ಹೊರಟಿರುವ ಮಾಜಿ ಶಾಸಕರಾದ ಎಂ ಕೆ ಸೋಮಶೇಖರ್ ಅವರ ನೇತೃತ್ವದಲ್ಲಿ ನಡೆದ ಕೇವಲ 3 ದಿನಕ್ಕೆ ಸೀಮಿತವಾಗಿದ್ದರೆ ಆದರೆ ಅವರ ಒಂದು ಒತ್ತಾಯದ ಮೇರೆಗೆ 1 ವಾರಗಳ ತನಕ ಮಾಡಲಾಗಿರುತ್ತದೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಇದರ ಬೇಡಿಕೆ ಹೆಚ್ಚಾಗುತ್ತಿದ್ದು ಇದರಿಂದ ಸಾರ್ವಜನಿಕರಿಗೆ ಸಂಪರ್ಕವನ್ನು ಕಲ್ಪಿಸುವ ಏಕೈಕ ಕಾರಣದಿಂದಾಗಿ ಈ ಯೋಜನೆಯನ್ನು ರೂಪಿಸಲಾಗಿರುತ್ತದೆ ಎಂಬುದಾಗಿ ಅವರವರ ಅಭಿಪ್ರಾಯವನ್ನು ಪ್ರತಿಯೊಬ್ಬ ಮಹಿಳೆಯರು ಆಗಬಹುದು ಮತ್ತೆ ವ್ಯಾಪಾರಸ್ಥರು ತಿಳಿಸಿರುತ್ತಾರೆ सर नु सौम्य रवि प्रसाद भट अंत नानू मन टेलरींगे ಪೇಪರಲ್ಲಿ ಆಡ್ ನೋಡಿದೆ ನಾನು ಮಾಜಿ ಶಾಸಕರಾದ ಸೋಮಶೇಖರ್ ಅವರು ಈ ತರ ಆಹಾರ ಮೇಳ ನಡೆಸುತ್ತಿದ್ದಾರೆ ಅಂತ ಅದಕ್ಕೆ ಬಂದು ಕೇಳ್ಕೊಂಡೆ ಇಟ್ಟಿದ್ದೇನೆ ತುಂಬಾ ನನಗೆ ಸಹಾಯ ಆಯ್ತು ತುಂಬಾ ಜನರಿಗೆ ನಮ್ಮದು ಪರ್ಸ್ಗಳು ಆಮೇಲೆ ತಿಂಡಿಗಳೆಲ್ಲ ಪರಿಚಯ ಆಗಿ ತುಂಬಾ ಪ್ರಚಾರ ಆಗಿದೆ ಅದಕ್ಕೊಂದು ಅವಕಾಶ ಮಾಡಿಕೊಟ್ಟಿದ್ದಾರೆ ಈ ಕೋವಿಡ್ ಇಂದಾಗಿ ನಮಗೆ ತುಂಬಾ ಸ್ವಲ್ಪ ಕಷ್ಟ ಅಂತ ಆಗಿತ್ತು ಇವಾಗ ಅದರಿಂದಾಗಿ ಸಹಾಯ ಆಗಿದೆ ಇದೆ ತರ ಎಲ್ಲರೂ ಈ ತರನೇ ಮಾಡಿದ್ರೆ ನಮಗೆ ಒಂದು ಮಹಿಳೆಯರಿಗೆ ಉತ್ತೇಜನ ಕೊಟ್ಟ ಹಾಗೆ ಆಗುತ್ತೆ ಅಂತ ಹೇಳಿಕ್ಕೆ ಇಚ್ಛೆ ಪಡ್ತೀನಿ ಸುಮಾರು ಆಯ್ತು ವ್ಯಾಪಾರ ಆಗುವುದಕ್ಕಿಂತ ಸಹ ನಂದು ವಸ್ತುಗಳು ತುಂಬಾ ಪ್ರಚಾರ ಆಯ್ತು ಆಮೇಲೆ ಚೆನ್ನಾಗಿದೆ ಅಂತ ಹೇಳಿದ್ರು ಎಲ್ಲರೂ ಮತ್ತೆ ಬಂದು ಫೋನ್ ನಂಬರ್ ಎಲ್ಲಾ ತಗೊಂಡು ಹೋಗಿದ್ದಾರೆ ಕುಂಕುಮಕ್ಕೆಲ್ಲ ಕೊಡ್ಲಿಕ್ಕೆ ಆರ್ಡರ್ ಕೊಡ್ತೇನೆ ಅಂತ ಹೇಳಿದ್ರು ಮೌಲದಲ್ಲಿ ಹಿಂದೆ ನಮ್ದು ಅಂಗಡಿ ಇದೆ ಮಿಲ್ ಇದೆ ಸುಮಾರು ಒಂದು 73 ವರ್ಷದಿಂದ ಮಾಡ್ತಾ ಇದೀವಿ ಇವತ್ತೆಲ್ಲ ಮಿಲ್ ಇದೆ ನಮ್ದು ಸೊ ಎಲ್ಲಾ ಮಸಾಲೆ ಪದಾರ್ಥಗಳು ಚಟ್ನಿ ಪುಡಿ ಒಂದು 6 ತರ ಇದೆ ಹುಚ್ಚೆಳ್ ಚಟ್ನಿ ಅಗಸೆ ಚಟ್ನಿ ಕಡಲೆಬೇಳೆ ಉಳ್ಳಾಗಡ್ಡೆ ಕೊಬ್ಬರಿ ಇದು ಬೆಳ್ಳುಳ್ಳಿ ಚಟ್ನಿ ಎಲ್ಲ ಯಾವುದೇ ರೀತಿಯಾದ ಕಲರ್ ಕೆಮಿಕಲ್ ಪ್ರಿಸರ್ವೇಟಿವ್ ಯೂಸ್ ಮಾಡದೇನೆ ಮಾಡ್ತಾ ಇದೀವಿ ಎಲ್ಲ ಮಸಾಲೆ ಪದಾರ್ಥಗಳನ್ನು ಮತ್ತೆ ನಮ್ದು ಶಾಪ್ಸ್ಗಳಲ್ಲೂ ಸಪ್ಲೈ ಇದೆ ಎಲ್ಲ ಸೂಪರ್ ಮಾರ್ಕೆಟ್ಗೂ ಸಪ್ಲೈ ಕೊಡ್ತೀವಿ ಜೊತೆಗೆ ಆನ್ಲೈನ್ ಕೂಡ ಇದೆ ಮೈಸೂರಾದ್ಯಂತ ಸಪ್ಲೈ ಕೂಡ ಇದೆ ಸೊ ಇದೊಂದು ಕಾರ್ಯಕ್ರಮ ತುಂಬಾ ನಮಗೆ ಅನುಕೂಲ ಆಯ್ತು ಯಾಕಂದ್ರೆ ಕೋವಿಡ್ ಇಂದ ಸ್ವಲ್ಪ ವ್ಯವಹಾರ ನಿಂತೋಗಿತ್ತು ಆಲ್ಮೋಸ್ಟ್ ಸೊ ಈ ತರ ಒಂದು ಕಾರ್ಯಕ್ರಮ ಈ ತರ ಒಂದು ಮೇಳ ನಮ್ಮ ಸೋಮಶೇಖರ್ ಆಯೋಜಿಸಿದ್ರಿಂದ ತುಂಬಾ ಅನುಕೂಲ ಆಗುತ್ತೆ ನಮ್ಮಂತ ಸಣ್ಣ ಉದ್ಯಮ ಇರೋರಿಗೆ ತುಂಬಾ ಅನುಕೂಲ ಮಾಡಿಕೊಟ್ಟಿದ್ದಾರೆ ಪ್ರೋತ್ಸಾಹ ಜೊತೆಗೆ ಅಗತ್ಯ ಸೌಕರ್ಯಗಳಿಗೂ ಮಾಡಿಕೊಟ್ಟಿದ್ದಾರೆ ಪ್ರಾಕ್ಟಿಕಲ್ ಆಗಿ ಎಲ್ಲ ನಮಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಬರೀ ಪ್ರೋತ್ಸಾಹ ಒಂದೇ ಸಾಲದು ಈಗಿನ ಇದರಲ್ಲಿ ಬಟ್ ತುಂಬಾ ಚೆನ್ನಾಗಿ ಅನುಕೂಲ ಕೂಡ ಮಾಡಿಕೊಟ್ಟಿದ್ದಾರೆ ನಮಗೆ ಈ ತರ ಮೇಳ ಮಾಡಿ ಎಲ್ಲ ತರ ರೀತಿ ಪ್ರೋತ್ಸಾಹ ಕೊಟ್ಟಿದ್ದಾರೆ ನಮ್ಮದೇ ಮೇಳ ಅನ್ನೋ ತರ ನಮಗೆ ಫೀಲ್ ಆಗ್ತಾ ಇದೆ ಇದರಿಂದ ಮಾಡಿ ಮತ್ತೆ ಜನರ ರೆಸ್ಪಾನ್ಸ್ ತುಂಬಾ ಚೆನ್ನಾಗಿದೆ ಬಿಸ್ನೆಸ್ ತುಂಬಾ ಚೆನ್ನಾಗಿ ಆಗ್ತಾ ಇದೆ ಎಲ್ಲ ರೀತಿ ಸ್ಯಾಂಪಲ್ ಇಟ್ಟಿದೀವಿ ಎಲ್ಲಾನು ಟೆಸ್ಟ್ ಮಾಡಿ ಬೇಕಾದ್ರೆ ಎಲ್ಲ ಟೆಸ್ಟ್ ಮಾಡಿ ತಗೋಬಹುದು ಯಾವುದೇ ರೀತಿ ಕಲ್ಮಶ ಇಲ್ಲ ಯಾವುದೇ ರೀತಿ ಕಲಬೆರಕೆ ಇಲ್ಲ ಪ್ರತಿಯೊಂದು ಪ್ಯೂರ್ ಸಿಗುತ್ತೆ ನಿಮಗೆ ಇಲ್ಲ ನಾವೇ ಸ್ವಂತ ಖುದ್ದು ತಯಾರು ಮಾಡೋದು ಎಲ್ಲಾನು ತುಂಬಾ ಒಳ್ಳೆದಾಗಿದೆ ಈ ಆಹಾರ ಮೇಳದಿಂದ ತುಂಬಾ ಚೆನ್ನಾಗಿ ಪ್ರೋತ್ಸಾಹ ಸಿಗುತ್ತೆ ನಮಗೆ ತುಂಬಾ ತರ ಆಗಿದೆ ನಮಗೆ ಚಾರ್ಜಸ್ ಏನು ನಮ್ಮ ಹತ್ರ ಇನ್ನು ಮಾಡಿಲ್ಲ ಆತರ ಏನು ಚಾರ್ಜಸ್ ಮಾಡಿಲ್ಲ ಇನ್ನು ಏನು ಹೇಳಿಲ್ಲ ಚಾರ್ಜಸ್ ಕೂಡ ಏನು ಹೇಳಿಲ್ಲ ನಮಗೆ ಬಂದು ನೀವು ಮಾಡಿ ನಾವು ಪ್ರೋತ್ಸಾಹ ಕೊಡ್ತೀವಿ ಅಂತ ಹೇಳಿದ್ರೆ ಅಷ್ಟೇ ಯಾವುದೇ ರೀತಿ ನಮ್ಮ ಹತ್ರ ಚಾರ್ಜಸ್ ಆಗಲಿ ನಾವು ಸುಮಾರೊಂದು 20-25 ಮೇಳಗಳು ಎಕ್ಸಿಬಿಷನ್ಗಳು ಮಾಡಿದ್ದೀವಿ ಆದರೆ ಇಲ್ಲಿರೋಷ್ಟು ಅನುಕೂಲ ಮತ್ತೆ ಪ್ರೋತ್ಸಾಹ ಬೇರೆ ಯಾವ ಮೇಳದಲ್ಲೂ ನಮಗೆ ಸಿಕ್ಕಿಲ್ಲ
ಡೆಫಿನೆಟ್ ಆಗಿ ಈ ತರ ಒಂದು ಮೂರು ತಿಂಗಳಿಗೆ ಒಂದ್ಸಲಿ ಆರು ತಿಂಗಳಿಗೆ ಒಂದ್ಸಲಿ ಕಾರ್ಯಕ್ರಮ ಮಾಡ್ತಾ ಇದ್ರೆ ನಮ್ಮಂತ ತುಂಬಾ ಸಣ್ಣ ಉದ್ಯಮಗಳಿಗೆ ಬಹಳ ಪ್ರೋತ್ಸಾಹ ಸಿಗುತ್ತೆ. ಯಾಕಂದ್ರೆ ಈಗಿನ ಕಾಲದಲ್ಲಿ ದೊಡ್ಡ ದೊಡ್ಡ ಬ್ರ್ಯಾಂಡ್ಗಳಿದ್ದಾರೆ, ದೊಡ್ಡ ದೊಡ್ಡ ದೈತ್ಯ ಬ್ರ್ಯಾಂಡ್ಗಳಿದ್ದಾರೆ. ಈಗಿನ ಕಾಲದಲ್ಲಿ ಆನ್ಲೈನ್ ಹೊಡೆತ ತುಂಬಾ ಇದೆ. ಆ ಇದರಲ್ಲಿ ಈ ತರ ಒಂದು ಸಹಜವಾಗಿ ನಮ್ಮ ರುಚಿ ಕೊಡೋದ್ರಿಂದ ತುಂಬಾ ಅನುಕೂಲ ಆಗುತ್ತೆ ನಮಗೆ. ಈಗ ಇಂಟರ್ನೆಟ್ಗೆ ಸರ್ ಅಂಗಡಿಗಳಾದ್ರೆ ನಾವು ಏನಾಗುತ್ತೆ, ಅಂಗಡಿಗಳು ಕೊಟ್ಬಿಡ್ತೀವಿ, ಅಲ್ಲಿ ಪ್ಯಾಕೆಟ್ ಇರುತ್ತೆ, ಸೇಲ್ ಆಗುತ್ತೋ ಇರೋದಿಲ್ಲ, ನಾವು ವಾಪಸ್ ತಗೋಬೇಕಾಗುತ್ತೆ. ಅಲ್ಲಿ ಯಾರು ನಮಗೆ ಪ್ಯಾಕೆಟ್ ಓಪನ್ ಮಾಡಿ ಟೇಸ್ಟ್ ಕೊಡೋಕ್ಕಾಗಲಿಲ್ಲ. ಇಂಥ ಮೇಳಗಳು ಮಾಡಿದಾಗ ಏನಾಗುತ್ತೆ, ನಮಗೆ ಪ್ರತಿಯೊಂದನ್ನು ಓಪನ್ ಮಾಡಿ ತೋರಿಸಬಹುದು, ಜನನ ಅದನ್ನ ರುಚಿ ನೋಡಬಹುದು, ಆಸ್ವಾದಿಸಬಹುದು, ಅವ್ರಿಗೆ ಇಷ್ಟ ಆದ್ರೆ ತಗೋಬಹುದು. ಇಂಟರ್ನೆಟ್ ಆಗಿ ಸರ್ ಡೆಫಿನೆಟ್ ಆಗಿ, ಯಾಕಂದ್ರೆ ಅಂಗಡಿಗಳಲ್ಲಿ ಇಟ್ಟರೆ ಅಷ್ಟು ಮೂವ್ ಆಗ ಮೂವ್ಮೆಂಟ್ ಆಗೋದಿಲ್ಲ. ಸೊ ಇಲ್ಲಿ ಅವರೆಲ್ಲ ನೋಡಬಹುದಲ್ಲ, ಅವ್ರಿಗೆ ಪ್ರತ್ಯಕ್ಷವಾಗಿ ನೋಡಬಹುದು, ಎಲ್ಲಾನು ಕೂಡ ನೋಡಬಹುದು, ಏನಿದೆ ಏನಿಲ್ಲ, ಮುಟ್ಟಿ ನೋಡಬಹುದು, ತಿಂದು ನೋಡಬಹುದು, ಟೇಸ್ಟ್ ನೋಡಬಹುದು, ಎಲ್ಲ ಗೊತ್ತಾಗುತ್ತೆ ಅವರಿಗೆ. ಸೊ ಎಲ್ಲಿ ಮಾಡಿರೋದು, ಎಷ್ಟು ಯಾವಾಗ ಮಾಡಿರೋದು, ಡೇಟ್, ಮ್ಯಾನುಫ್ಯಾಕ್ಚರಿಂಗ್ ಡೇಟ್, ಫೆಸಿಲಿಟೀಸ್ ಎಲ್ಲ ಇದೆ. ಜಿಎಸ್ಟಿ ನಂಬರ್ ಎಲ್ಲ ತಗೊಂಡಿದ್ದೀವಿ ನಾವು. ನಮ್ಮ ಹೆಸರು ಜಯಂತ್ ಜಾಧವ್ ಅಂತ, ಮೈಸೂರಿಂದ ನಾನು, ಕೆ ಆರ್ ಮಾವಲ. ಹೇಗಿದೆ ಸರ್ ಯಜಮಾನ್ರೆ, ಮೊನ್ನೆ ತಗೊಂಡ್ರಲ್ಲ ನಮ್ಮ ಹತ್ರ ಬಂದು ಹೋಗೋರ, ಹೇಗಿದೆ? 80 45. ನನ್ನ ಹೆಸರು ಲಕ್ಷ್ಮಿ ಅಂತ. ನಾವು ಅರವಿಂದ ನಗರದಲ್ಲಿ ವಾಸವಾಗಿದ್ದೇವೆ. ಈ ಮೇಳಕ್ಕೆ ಬಂದಿರೋದ್ರಿಂದ ನಮಗೆ ತುಂಬಾ ಅನುಕೂಲ ಆಗಿದೆ ಸರ್. ಕೋವಿಡ್ ಇರೋದ್ರಿಂದ ಮತ್ತೆ ಹೊರಗಡೆ ಪದಾರ್ಥಗಳು ತಗೊಳಕ್ಕೆ ಆಗ್ತಾ ಇರಲಿಲ್ಲ, ಯಾರು ಬರ್ತಾ ಇರಲಿಲ್ಲ. ಈಗ ಈ ಮೇಳ ನಾವು ಅವಕಾಶ ಮಾಡಿಕೊಟ್ಟಿರೋ ಸೋಮಶೇಖರ್ ಸರ್ ಅವರಿಗೆ ಉಚಿತವಾಗಿ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಈ ಮಾಡಿಕೊಟ್ಟಿರೋದ್ರಿಂದ ಸುಮಾರು ಜನಕ್ಕೆ ನಮ್ಮಲ್ಲಿ ಏನೇನು ದೊರೆಯುತ್ತದೆ ಅನ್ನೋದು ಗೊತ್ತಾಗಿದೆ. ಮನೆಗೂ ಬಂದು ತಗೊಂತೀವಿ ಅಂತ ಹೇಳಿದ್ದಾರೆ. ತುಂಬಾ ಉಪಯೋಗ ಆಗಿದೆ ಸರ್. ಆಗಿದೆ ಸರ್. ಯಾವ ತರ ಅಂದ್ರೆ ಜನಸ್ಪಂದನ ಆಗಿದೆ ಸರ್. ಏನೇನು ನಾವು ಮಾಡ್ತಾ ಇದೀವಿ, ಮನೆಗೂ ಬಂದು ತಗೊಂತೀವಿ ಅಂತ ಕಾನ್ಫಿಡೆಂಟ್ ಆಗಿ ಹೇಳಿದ್ದಾರೆ. ಕಾಟನ್ ಮಾಸ್ಕ್ ಮಾಡ್ತೀವಿ, ಜ್ಯುವೆಲರಿ ಐಟಮ್ಸ್ ನೀಡೋದಕ್ಕೆ, ಲೇಡೀಸ್ ಗೆ ಅವಕಾಶ ಬೇಕಾಗಿರೋ ವಸ್ತುಗಳು, ಮತ್ತೆ ಹ್ಯಾಂಡ್ಮೇಡ್ ಪೇಪರ್ ಡೈರೀಸ್ ಅಂತ ಮಾಡ್ತೀವಿ, ಫೋಟೋ ಪೇಸ್ಟ್ ಮಾಡ್ಕೋಬಹುದು, ಸ್ಕೆಚಸ್ ಮಾಡಬಹುದು, ಇದೆಲ್ಲ ಅನುಕೂಲ ಆಗಿದೆ. ಮತ್ತೆ ದಿನನಿತ್ಯಕ್ಕೆ ಬೇಕಾಗಿರೋ ಕಾಟನ್ ಬ್ಯಾಗ್ಸ್ ಗಳು ಅದನ್ನು ನಾವು ತಯಾರ ಮಾಡ್ತಾ ಇದ್ದೀವಿ. ಆರ್ಗ್ಯಾನಿಕ್ ಆರ್ಗ್ಯಾನಿಕ್ ಅಂತಲ್ಲ ಸರ್, ಪ್ಯೂರ್ ಕಾಟನ್. ಅನುಕೂಲ ಆಗಿದೆ ನಿಮಗೆ? ಖಂಡಿತ ಅನುಕೂಲ ಆಗಿದೆ. ಮುಂದೇನು ಬೇಕು ಅನಿಸ್ತಾ ಇದೆಯಾ? ಮುಂದೇನು ಮಾಡಿಕೊಟ್ಟು ತುಂಬಾ ಅನುಕೂಲ ಆಗುತ್ತೆ ಅಂತ. ಶನಿವಾರ ಭಾನುವಾರ ಚೆನ್ನಾಗಿದೆ, ತುಂಬಾ ಚೆನ್ನಾಗಿರೋದು ಅನಿಸ್ತಾ ಇದೆ. ಹೌದು, ನೀವು ಶಶಿಕಾಂತ್, ನೀವು ಬಂದಿರೋದು? ನನ್ನ ಹೆಸರು ಮಹಾದೇವಿ ಅಂತ, ಇವಳ ಹೆಸರು ಜ್ಯೋತಿ ಅಂತ. ನಮ್ಗೆ ಪೇಪರ್ ಅಲ್ಲಿ ನೋಡಿದ್ವು, ಸೋಮಶೇಖರ್ ಸರ್ ಅನೌನ್ಸ್ಮೆಂಟ್ ಮಾಡಿದ್ರು, ಅದರಿಂದ ನಾವು ಇಲ್ಲಿ ಸ್ಟಾಲ್ ಇಟ್ಟಿದ್ರು, ಫ್ರೀ ಮಾಡಿಕೊಟ್ಟಿದ್ರು. ನಮ್ಮ ಹೆಣ್ಮಕ್ಳಿಗೆ ತುಂಬಾ ಉಪಯೋಗ ಆಗಿದೆ ಇದರಿಂದ. ನಾವು ಆರ್ಗ್ಯಾನಿಕ್ ಮಿಲ್ಲೆಟ್ಸ್ ಇಟ್ಟಿದ್ದೀವಿ, ತುಂಬಾ ಸೇಲ್ ಆಯ್ತು, ಅದರಿಂದ ನಮ್ಗೆ ತುಂಬಾ ಉಪಯೋಗ ಆಗಿದೆ. ತುಂಬಾ ಧನ್ಯವಾದಗಳು ಸರ್ಗೆ. ಸರ್, ನಾವಿದು ಮಿಲ್ಲೆಟ್ಸ್ ಅಂತ, ಇದು ಮಾಲ್ಟು ಆರೋಗ್ಯಕ್ಕೆ ತುಂಬಾ ಚೆನ್ನಾಗಿದೆ, ಆದ್ರಿಂದ ಇದು ಬಂದ ಕಸ್ಟಮರ್ಸ್ ಎಲ್ಲ ತಿಳ್ಕೊಂಡು ಇದ್ರ ಬಗ್ಗೆ ವಿಷಯಗಳನ್ನ ತಿಳ್ಕೊಂಡು ತಗೊಂಡು ಹೋಗ್ತಾ ಇದ್ದಾರೆ. ಆದ್ರಿಂದ ನಮ್ಗೆ ಇದರಿಂದ ತುಂಬಾ ಹೆಲ್ಪ್ ಆಗಿದೆ ಸರ್. ಸರ್ಗೆ ಸರ್ಗೆ ಒಂದು ಕೃತಜ್ಞತೆ ಸಲ್ಲಿಸ್ತೀವಿ ಸರ್. ನನ್ನ ಹೆಸರು ಸ್ವಾತಿ, ನಾನ್ ಹೆಬ್ಬಾಳಲ್ಲಿ ಇರೋದು. ಸೊ ನಾವು ಪೇಪರಲ್ಲಿ ನೋಡ್ಬಿಟ್ಟು ಸೋಮಶೇಖರ್ ಅವ್ರದ್ದು ಇದು ನೋಡ್ಬಿಟ್ಟು ಕಾಲ್ ಮಾಡಿದ್ವಿ. ಸೊ ಇದು ಒಂದು ಲೇಡೀಸ್ಗೆ ಎನ್ಕರೇಜ್ ಮಾಡ್ಲಿಕ್ಕಂತ ಇತ್ತು, ಮಾಡ್ತಾ ಇದ್ದೀವಿ. ಲಾಭ ಇದೆ, ಜನ ಚೆನ್ನಾಗಿ ಕ್ರೌಡ್ ರೆಸ್ಪಾಂಡ್ ಮಾಡಿದ್ದಾರೆ ನಮ್ಮ ಪ್ರಾಡಕ್ಟ್ಗೆ. ಸ್ಪೆಷಲ್ ಆಗಿ ಇದು ಲೆಮನ್ ಡ್ರೈ ಗೋಬಿ ಫಸ್ಟ್ ಟೈಮ್ ಮೈಸೂರು ನಾವು ಟ್ರೈ ಮಾಡಿದ್ದೀವಿ, ಚೆನ್ನಾಗಿದೆ ರೆಸ್ಪಾಂಡ್. ಆಗಿದೆ ಸರ್, ಚೆನ್ನಾಗೇ ಆಗಿದೆ.
ಹೇಗಿದೆ ಅಂದ್ರೆ ಮೈಸೂರಿಯನ್ಸ್ ಒಳ್ಳೆ ರೆಸ್ಪಾಂಡ್ ಮಾಡಿದ್ದಾರೆ ನಮ್ಮ ಫುಡ್ಗೆ. ಸೊ ಇದನ್ನ ಮತ್ತೆ ಮುಂದುವರಿಸಬೇಕು ಅಂತ ಅನ್ಕೊಂತಾ ಇದ್ದೀವಿ. ಓನ್ ಶಾಪ್ ಮಾಡ್ಬೇಕು ಅಂತ ಅನ್ಕೊಂತಾ ಇದ್ದೀವಿ ಇನ್ ಫ್ಯೂಚರ್ ಕಮಿಂಗ್ ಡೇಸ್ ಅಲ್ಲಿ ಮೇ ಬಿ ಮಾಡ್ತೀವಿ. ಆರ್ಡಿನರಿ ಗೋಬಿ ಮಂಚೂರಿ ನೀವು ತಿಂತೀರ ಹೊರಗಡೆ ಅದು ಇನ್ಸ್ಟೆಂಟ್ ಪೌಡರ್ ಹಾಕಿ ರೆಡ್ ಕಲರ್ ಮಾಡ್ತಾರೆ. ಬಟ್ ಇದು ನಾವು ನ್ಯಾಚುರಲಿ ಲೆಮನ್ ಸ್ಕ್ವೀಸ್ ಮಾಡಿನೇ ಲೆಮನ್ ನೀ ಜಾಸ್ತಿ ಯೂಸ್ ಮಾಡಿ ತಿಂದಿದೀವಿ ಮಾಡ್ತಾ ಇದೀವಿ. ನೀವು ಟೇಸ್ಟ್ ಮಾಡಿ ನಿಮ್ಗೆ ಅದ್ರ ಫ್ಲೇವರ್ ಗೊತ್ತಾಗುತ್ತೆ ಇದು ಯಾಕೆ ಲೆಮನ್ ಡ್ರೈ ಗೋಬಿ ಅಂತ. ನಮಸ್ಕಾರ ಸೋಮಶೇಖರ್ ಸರ್, ಇದೊಂದು ಆಹಾರ ಮೇಳ ಅಂತ ಮಹಿಳೆಯರ ಉತ್ತೇಜನ ಕೊಡೋಕ್ಕೋಸ್ಕರ ಮಾಡಿರೋದು ನಮಗೆ ತುಂಬಾ ಅನುಕೂಲ ಆಗಿದೆ. ಯಾಕಂದ್ರೆ ಕೊರೋನಾ ಟೈಮಲ್ಲಿ ಎಷ್ಟೋ ಮಹಿಳೆಯರು ಕೆಲಸ ಕಳ್ಕೊಂಡು ಮನೇಲೇ ಇದ್ರು, ಅವ್ರಿಗೆ ಆದಾಯ ಇಲ್ಲದೆ ತಿನ್ನಕ್ಕಿಲ್ಲದೆ ಎಷ್ಟೊಂದು ಜನ ಕಿಟ್ ಎಲ್ಲ ವಿತರಿಸಿ ಅವ್ರಿಗೆ ಹೆಲ್ಪ್ ಮಾಡಿದ್ದಾರೆ. ಅದರಲ್ಲಿ ಇವರು ಒಂದು ಮೇಜರ್ ಒಂದು ಸ್ಟೆಪ್ ತಗೊಂಡು ಈ ತರ ನಮಗೆ ಮಾಡಿರೋದು ತುಂಬಾ ಅನುಕೂಲ ಆಗಿದೆ. ಈ ಕೊರೋನಾಯಿಂದ ತುಂಬಾ ತತ್ತರಿಸೋಗಿರೋ ಜನಗಳಿಗೆ ಅನುಕೂಲ ಆಯ್ತು. ಈ 5 ದಿನದಲ್ಲಿ ಎಷ್ಟೊಂದು ಜನರು ಬದುಕು ಕಟ್ಕೊಟ್ಟಿದ್ದಾರೆ, ನಮಗದು ತುಂಬಾ ಖುಷಿ ಆಯ್ತು. ಮತ್ತೆ 5 ದಿನದಲ್ಲಿ ನಾವು ನಮಗ್ ಬಂದಿರೋ ಲಾಭದಲ್ಲಿ ಎಷ್ಟು ಖುಷಿ ಆಯ್ತು ಅಂದ್ರೆ ಜನಗಳಿಗೂ ನಿಮ್ ಸ್ಟಾಲ್ ಎಲ್ಲಿದೆ ಅಂತ ಕೇಳ್ತಾರೆ, ಎಲ್ಲಿ ಮಾಡ್ತಾ ಇದ್ದೀರಾ ಅಂತ ಕೇಳ್ತಿದ್ದಾರೆ. ಅವ್ರಿಗೊಂದು ರೆಕಗ್ನೈಸೇಷನ್ ಕೊಟ್ರು ಮಹಿಳೆಯರಿಗೆ. ಈಗ ನೆಕ್ಸ್ಟ್ ಅವರು ಇನ್ನೊಂದ್ ಕಡೆ ಮಾಡ್ಬೇಕಂದ್ರು ಆ ರುಚಿನ ಹುಡ್ಕೊಂಡು ಹೋಗ್ತಾರೆ. ಅದೆಲ್ಲ ಸಾಧ್ಯವಾಗಿರೋದು MK ಸೋಮಶೇಖರ್ ಸರ್ ಇಂದ. ಅವ್ರಿಗೆ ತುಂಬಾ ಆಭಾರಿ ಆಗಿದ್ದೀವಿ ನಾವೆಲ್ಲ. ತುಂಬಾ ಖುಷಿ ಆಯ್ತು ನಮ್ಗೆ ಈ ತರ ಒಂದು ನಮ್ಗೆ ಕಲ್ಪಿಸ್ಕೊಟ್ಟಿದ್ದಕ್ಕೆ, ಒಂದು ಆಪರ್ಚುನಿಟಿ ಕಲ್ಪಿಸ್ಕೊಟ್ಟಿದ್ದಕ್ಕೆ ನಮ್ಗೆ ತುಂಬಾ ಖುಷಿ ಆಯ್ತು. ನನ್ನ ಹೆಸರು ನಂದಿನಿ ಅಂತ, ಮೈಸೂರು ಕುವೆಂಪು ನಗರದಿಂದ. ತುಂಬಾ ಖುಷಿ ಆಯ್ತು. ಎಷ್ಟೊಂದು ಜನಗಳಿಗೆ ಈ ಎಲ್ಲೆಲ್ಲಿ ಸ್ಟಾಲ್ ಇಟ್ಟಿದ್ದಾರೆ ಏನು ಅಂತ ಗೊತ್ತಿರಲಿಲ್ಲ. ನಮ್ ರುಚಿ ನೋಡಿ ಇವಾಗ ನೆಕ್ಸ್ಟ್ ನಾವು ಬರ್ತೀವಿ, ನಿಮ್ ಅಡ್ರೆಸ್ ಕೊಡಿ ಅಂತ ಕೇಳಿದ್ದಾರೆ. ಸೊ ಅವ್ರಿಗೆಲ್ಲ ಎಷ್ಟು ಅನುಕೂಲ ಆಗಿದೆ ಅಂದ್ರೆ ತುಂಬಾ ಖುಷಿ ಆಯ್ತು ನನಗೆ. ಅದಕ್ಕೆ ನಾವು ಬಜ್ಜಿ, ಬೋಂಡಾ, ಆಲೂ ಬೋಂಡಾ, ಮೆಣಸಿನ್ಕಾಯಿ ಬಜ್ಜಿ, ಮಸಾಲೆ ವಡೆ, ಬ್ರೆಡ್ ಬಜ್ಜಿ, ಇಲ್ಲಿ ಫೇಮಸ್ ಆಗಿರೋದು ನಮ್ ಸ್ಟಾಲಲ್ಲಿ ಬ್ರೆಡ್ ಬಜ್ಜಿ. ತುಂಬಾ ಖುಷಿ ಆಯ್ತು. ಎಲ್ರಿಗೂ ಟೇಸ್ಟ್ ಮಾಡಿ ಮನೆ ತರ ಇದೆ, ಶುಚಿಯಾಗಿ ಮಾಡಿದೀರಾ, ಒಳ್ಳೆ ಎಣ್ಣೆ ಬಳಸಿ ಮಾಡಿದೀರಾ ಅಂತ ಅವರು ತುಂಬಾ ಖುಷಿ ಪಟ್ಟಿದ್ದಾರೆ ಕಸ್ಟಮರ್ಸ್. ಆಮೇಲೆ ತುಂಬಾ ಕಡಿಮೆ ಪ್ರೈಸ್ ಕೂಡ. ಅಕ್ಕಿ ಒಟ್ಟು ಸಾವಿರ ಮಾಡ್ತಾ ಇದೆ, ಇದು ಮೈಸೂರು ಯುನಿಕ್ ಅಂತ ನನಗೆ ಎಲ್ಲರಿಗೂ ಹೇಳಲಿಕ್ಕೆ ಆಗಿರಲಿಲ್ಲ. ಇದೊಂದು ಆಪರ್ಚುನಿಟಿ ಎಲ್ಲರಿಗೂ ಹೇಳಲಿಕ್ಕೆ. ಸೋಮಶೇಖರ್ ಸರ್ ಅವರು ಈ ಆಪರ್ಚುನಿಟಿ ಒದಗಿಸ್ಕೊಟ್ಟಿದ್ದಾರೆ. ಲಾಸ್ಟ್ ಫ್ರೈಡೇನ ಈ ಫ್ರೈಡೇವರೆಗೂ ಇದೆ. ಇದನ್ನ ಒಂದು ಎಕ್ಸ್ಟೆಂಡ್ ಮಾಡಿ ವೀಕೆಂಡ್ ವರೆಗೂ ಇದು ಚೆನ್ನಾಗಿರ್ತಿತ್ತು. ಲಾಸ್ಟ್ ವೀಕೆಂಡಲ್ಲಿ ನಮಗೆ ತುಂಬ ಚೆನ್ನಾಗಿ ಎಸ್ಕೊಂಡು ಬಂದಿದೆ, ತುಂಬ ಚೆನ್ನಾಗಿ ಬಂದಿದೆ. ಮತ್ತು ಜನಗಳಿಗೆ ಕೂಡ ಅರ್ಥ ಆಗಿದೆ ಎಲ್ಲಿ ಸಿಗುತ್ತೆ ಏನು, ಇದು ಯುನಿಕ್ ಆಗಿದೆ. ಹುಡ್ಕೊಂಬಂದಿದ್ದ ಜನ ಅವ್ರು ಮಾಡಲಿಕ್ಕೆ ಪ್ರೋಸೆಸ್ ತುಂಬ ಕಷ್ಟ ಮನೇಲಿ. ಸೊ ಹಾಗಾಗಿ ಇದನ್ನ ಮಾಡ್ಕೊಟ್ಟಿದ್ವಿ ಅವ್ರು. ನಾವು ತುಂಬ ಥ್ಯಾಂಕ್ಸ್ ಹೇಳಿಕ್ಕೆ ಇಷ್ಟಪಡ್ತೀವಿ. ಅಕ್ಕಿ ಒತ್ತು ಶಾವಿಗೆನಲ್ಲಿ ಕುಡಿಯೋಗೆ ಅಕ್ಕಿ ಒತ್ತು ಶಾವಿಗೆ, ಮತ್ತು ವೆಜಿಟೇಬಲ್ ಶಾವಿಗೆ, ಲೆಮನ್ ಶಾವಿಗೆ, ಶಾವಿಗೆ ವಿತ್ ಕಾಯಿ ಹಾಲಿದೆ, ಮತ್ತು ಪ್ಲೇನ್ ಶಾವಿಗೆ. ಅಭಿಪ್ರಾಯ ಸಾರ್ವಜನಿಕರಲ್ಲಿ ಒಳ್ಳೆ ಅಭಿಪ್ರಾಯ ಬಂದಿದೆ. ನಾವು ಇದನ್ನ 17, 18, 19 ಮೂರು ದಿನ ಮಾಡಬೇಕು ಅಂತ ಮಾಡಿದ್ದು. ಮೂರು ದಿನಕ್ಕೆ ಮಾಡಿದ್ದು ಮಹಿಳೆಯರಿಗೆಲ್ಲ ಉತ್ಪಾದನೆಗಳು, ಅವ್ರು ಮಾಡಿದ ಉತ್ಪನ್ನಗಳು ಎಲ್ಲರಿಗೂ ಸಿಗಲಿ, ಮತ್ತು ಅವ್ರಿಗೂ ಮಾರ್ಕೆಟ್ ಸಿಗಲಿ, ಇಲ್ಲಿಂದ ಜನಗಳು ಕಾಂಟ್ಯಾಕ್ಟ್ಗಳು ಬೆಳೆಸ್ಕೊಳ್ಳಿ, ಆ ಮುಖಾಂತರ ನಿರಂತರ ಅವ್ರಿಗೂ ಒಂದು ವ್ಯಾಪಾರಕ್ಕೆ ಒಂದು ಮಾರ್ಕೆಟ್ ಸಿಗಲಿ. ಅವರು ಮನೆಯೊಳಗಡೆ ಏನು ತಿಂಡಿಗಳನ್ನ ಮಾಡ್ತಾರೆ, ಅಡುಗೆ ಪದಾರ್ಥಗಳು, ಕರದ ಪುಡಿ, ಹಪ್ಪಳ ಸಂಡಿಗೆ, ಪುನಕಾಯಿ, ಬೇರೆ ಬೇರೆ ಥರದ ಪದಾರ್ಥಗಳು, ಆಮೇಲೆ ಬೇರೆ ಬೇರೆ ಮೆಟೀರಿಯಲ್ಸ್ ಎಲ್ಲ ಸುಮಾರು ಜನ, ವಾಚ್ ಇರ್ಬೋದು, ಸ್ಪರ್ಶಗಳಿರ್ಬೋದು, ಮೆಡಲ್ಗೆ ಬೇಕಾದಂಥ ಪದಾರ್ಥಗಳಿರ್ಬೋದು, ಎಲ್ಲನೂ ಮಾಡಿದ್ರು. ಮತ್ತು ಇಲ್ಲೂ ಕೂಡ ಆಹಾರ ಜನಗಳು ರುಚಿ ರುಚಿಯಾಗಿ ಕೊಟ್ಟರು. ಅದು ಪ್ರತಿನಿತ್ಯ ನಾವು ಮೂರು ದಿನ ಅಂತ ಮಾಡಿದ್ದು ಅಭೂತಪೂರ್ವ ಜನಗಳ ಸ್ಪಂದನೆ ನೋಡಿ ಒಂದು ವಾರಕ್ಕೆ ಮುಂದುವರಿಸಿ ಅದನ್ನು ಇವತ್ತು ಮಾಡ್ತಾ ಇದ್ದೀವಿ ಇಲ್ಲಿಗೆ ತನಕ. ಮುಂದಿನ ದಿನಗಳಲ್ಲಿ ಇದನ್ನು ಇನ್ನೂ ಹೆಚ್ಚು ಮಾಡ್ತಕ್ಕಂಥ ಕೆಲಸಗಳನ್ನು ಮಾಡ್ತೀವಿ. ನಮಗಿದು ಫಸ್ಟ್ ಅನುಭವ, ಏನಾಗುತ್ತೆ ಅಂತ ಗೊತ್ತಾಗಲಿಲ್ಲ. ಪ್ರಾರಂಭ ಮಾಡಿದ್ವು, ಮೂರು ದಿನಕ್ಕೆ ಮಾಡೋಣ ಅಂತ ಅದನ್ನೊಂದು ವಾರಕ್ಕೆ ಹೆಚ್ಚಿದ್ದೀವಿ. ಮುಂದಿನ ದಿನಗಳಲ್ಲಿ ಇನ್ನೂ ಚೆನ್ನಾಗಿ ವ್ಯವಸ್ಥಿತವಾಗಿ ಇನ್ನೊಂದಷ್ಟು ಜನ, ಇನ್ನೊಂದಷ್ಟು ಮಹಿಳೆಯರಿಗೆ ಅನುಕೂಲ ಆಗ್ತಕ್ಕಂಥ ಬೃಹತಾಕಾರವಾಗಿ ಮಾಡಬೇಕು ಅಂತ ಒಂದು ಯೋಚನೆ ಇದೆ. ಮುಂದಿನ ದಿನಗಳಲ್ಲಿ ಮಾಡ್ತೀವಿ, ಜೊತೆ ಹೋಗಿ ಒಂದು ವಾರ ಮಾಡ್ತೀವಿ. ಈಗ ನಾವು ಉದ್ಯೋಗ ಮೇಳಗಳು ಮಾಡ್ತಾ ಇದ್ದೆ ನಿರಂತರವಾಗಿ, ಈಗಲೂ ಮಾಡ್ತೀವಿ, ಮುಂದಿನ ದಿನ ಮಾಡ್ತೀವಿ. ಉದ್ಯೋಗ ಮೇಳಗಳು ಮಾಡ್ತಾ ಇದ್ದು, ಸಾರ್ವಜನಿಕ ಬೇಕಾದ ಕೆಲಸಗಳು ಮಾಡ್ತಾ ಇದ್ದು, ಹುಡುಗರಿಗೆ ಕಂಪ್ಯೂಟರ್ ತರಬೇತಿ ಮಾಡ್ತಾ ಇದ್ದೆ, ಇಂಗ್ಲೀಷ್ ಸ್ಪೋಕನ್ ಇಂಗ್ಲೀಷ್ ಹೇಳಿಸ್ಕೊಡ್ತಾ ಇದ್ದು, ಈ ರೀತಿ ಆರೋಗ್ಯ ಮೇಳಗಳು ಮಾಡ್ತಾ ಇದ್ದು, ಸಾರ್ವಜನಿಕರಿಗೆ ಯಾವ ರೀತಿ ಕಾರ್ಯಕ್ರಮಗಳಿತ್ತು ಅದೆಲ್ಲ ಮಾಡ್ತಾ ಇದ್ದು. ಅದೆಲ್ಲ ಮಾಡಿದ್ದು ಕೂಡ ಚುನಾವಣೆ ಒಂದೊಂದು ವರ್ಷ ಇದೆ, ಇನ್ನು ಮುಂಚಿತವಾಗಿ ಮಾಡಿದ್ದು, ಇನ್ನೂ ಚುನಾವಣೆ 1.5 ವರ್ಷ ಇದೆ, ಈಗ ಯಾವುದೇ ಚುನಾವಣೆ ಇಲ್ಲ.
ಆದರೆ ಮಹಿಳೆಯರಿಗೆ ಕರೋನಾ ಬಂದು ಸಾಕಷ್ಟು ತೊಂದರೆಯಾಗಿ ಮಹಿಳೆಯರು ಉತ್ಪಾದನೆಯಲ್ಲೆಲ್ಲ ಬಹಳ ತೊಂದರೆ ಆಗಿಬಿಟ್ಟಿತ್ತು. ಅವರಿಗೆ ವ್ಯಾಪಾರ ಇರಲಿಲ್ಲ, ಮನೆಯೊಳಗೆ ಕುಳಿತು ಜನಕ್ಕೆ ಬೇಸರ ಆಗಿತ್ತು. ಅವ್ರು ಮಾಡಿದಂಥ ಗೃಹ ಉತ್ಪನ್ನಗಳಿಗೆ ಮಾರುಕಟ್ಟೆ ಇರಲಿಲ್ಲ, ಕಾಂಟ್ಯಾಕ್ಟ್ ಇರಲಿಲ್ಲ. ಆ ಸಿಗಲಿ ಅನ್ನೋ ಉದ್ದೇಶದಿಂದ ಮಾಡಿದ್ದು, ಕರೋನಾದಿಂದ ನೊಂದಂಥ ಜನಕ್ಕೆ ಒಂದು ಅನುಕೂಲ ಆಗಲಿ ಅಂತ ಮಾಡಿದ್ದು. ಅದು ಇನ್ನೂ ಹೆಚ್ಚು ಅವರಿಗೆ ಅವಕಾಶಗಳು ದೊರೆತಿದ್ದಾವೆ. 40 ಮಳಿಗೆಗಳು ಇವಾಗ ಆಗಿದ್ದಾವೆ ಮೇಲೆ. ಇಲ್ಲಿ 36 ಹೊರಗಡೆ ಒಂದು 15 ಎಲ್ಲ ಸೇರಿ 40ಕ್ಕೂ ಹೆಚ್ಚು ಮಳಿಗೆಗಳನ್ನ ಹಾಕೊಂಡಿದ್ದು. ಅದಷ್ಟು ಕೂಡ ಸಂಪೂರ್ಣ ಭರ್ತಿಯಾಗಿದ್ದು. ಇನ್ನು ಕೆಲವರಿಗೆ ಅವಕಾಶಗಳು ಸಿಕ್ಕಿರಲಿಲ್ಲ, ಅವ್ರುಗಳು ಕೂಡ ಇನ್ನೂ ನಾವು ಮಾಡಬೇಕಾಯ್ತು, ನಾವು ಮಾಡ್ತಾ ಇದ್ದೋ ನಾವು ಮಾಡ್ತಾ ಇದ್ದು. ಇನ್ನೂ ಹೆಚ್ಚು ಜನ ಬಂದರು, ಅದಕ್ಕೆ ಇದು ಇನ್ನೂ ಉನ್ನತ ಮಟ್ಟದಲ್ಲಿ ಮಾಡಬೇಕಿಲ್ಲ ಮುಂದಿನ ದಿನಗಳಲ್ಲಿ ಅಂತ ಒಟ್ಟು ಎಲ್ಲ ಒಂದು 10 ಲಕ್ಷ ರೂಪಾಯಿ ತನಕ ವಹಿವಾಟು ನಡೆದಿದೆ. ಎಲ್ರಿಗೂ ವ್ಯಾಪಾರಗಳಾಗಿದ್ದಾವೆ, ಅವ್ರಿಗೆ ಕಾಂಟ್ಯಾಕ್ಟ್ಗಳು ಸಿಕ್ಕಿದೆ, ಅವ್ರ ಮಾರ್ಕೆಟಿಂಗ್ಗೆ ವ್ಯವಸ್ಥೆ ಆಗಿದೆ. ಏನು ಉದ್ದೇಶ ಇಟ್ಬಿಡಿದ್ರು ಅದು ಅನುಕೂಲ ಆಗಿದೆ. ಇದು ನಮ್ಮ ಕೈಯಿಂದ ಸ್ವಂತ ಇದರಲ್ಲಿ ಮಾಡಿದ್ದು, ಆದ್ದರಿಂದ ಇವ್ರಿಗೆ ನಾವು ಯಾವುದು ರಿಟರ್ನ್ಸ್ ಏನು ಬಯಸಿರಲಿಲ್ಲ, ಉಚಿತವಾಗಿ ಮಾಡಿಕೊಟ್ಟಿದ್ದೀವಿ.